ಮುಖ್ಯಮಂತ್ರಿಗಳ ಬದಲಾವಣೆ ಮತ್ತು ಮುಖ್ಯಮಂತ್ರಿಗಳ ಸ್ಥಾನಕ್ಕೆ ಒಂದಿಷ್ಟು ಜನ ಈಗಾಗಲೇ ಕರ್ಚೀಫ್ ಹಾಕಿರುವ ವಿಚಾರದಲ್ಲಿ ಬಹಳ ಹಿಂದಿದೆ ಡಿ ಕೆ ಶಿವಕುಮಾರ್ ಅವರ ಟೀಮ್. ಸೈಲೆಂಟ್ ಆಗ್ಬಿಟ್ಟಿದೆ ಡಿ ಕೆ ಶಿ ಅವರ ತಂಡ ಅಥವಾ ಅವರ ಬಣ ಅಂತ ನೀವೇನಾದರೂ ಗುರುತಿಸೋದಾದರೆ, ಆ ಬಣದ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಸದಸ್ಯರುಗಳು ಬಹಳ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಸಿ ಎಂ ಕುರ್ಚಿಗೆ ಅಷ್ಟು ಉತ್ಸಾಹ ತೋರ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಬೆಂಬಲಿಗ ಸಚಿವರು ಮತ್ತು ಶಾಸಕರು ಮೌನ ವಹಿಸಿದ್ದಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರು ಮಾತ್ರ ಕುರ್ಚಿ 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 ಅಂತ ನಿದ್ದೆಗಣ್ಣಲ್ಲೂ ಕನಬರಿಸ್ತಿದ್ದಾರೆ. ಹಿಂದೆ ಡಿ ಕೆ ಪರ ಡಿ ಕೆ ಸುರೇಶ್ ಕೂಡ ಅಬ್ಬರಿಸ್ತಾ ಇದ್ರು, ಯಾಕ್ರಿ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹರಿದ್ದಾರೆ, ಅವ್ರಿಗೆ ಸಿಗಬೇಕು, ಸಿಗೋವರೆಗೂ ನಾವು ಬಿಡೋದಿಲ್ಲ ಹಂಗೆಲ್ಲ ಹೇಳ್ತಾ ಇದ್ದಂತ ಡಿ ಕೆ ಸುರೇಶ್ ಈಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸಿ ಎಂ ಸಿದ್ದರಾಮಯ್ಯವರು 5 ವರ್ಷ ಸಿ ಎಂ ಆಗಿರ್ತಾರೆ ಅಂತ ಅಂತಿದ್ದಾರೆ. ಸೊ ಈ ಮೌನದ ಹಿಂದೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಹಲವು ಲೆಕ್ಕಾಚಾರ ಇದೆ ಅನ್ನೋದನ್ನು ನಾವು ನೀವು ಒಪ್ಪಿಕೊಳ್ಳಬೇಕು. ಡಿ ಕೆ ಶಿವಕುಮಾರ್ ಬೆಳವಣಿಗೆಗಳನ್ನು ಬಹಳ ಸೂಕ್ಷ್ಮವಾಗಿ ಹೈಕಮಾಂಡ್ ಗಮನಿಸ್ತಿದೆ ಅನ್ನೋ ವಿಷಯವನ್ನು ಅವರು ತಿಳಿದುಕೊಂಡಿದ್ದಾರೆ. ಡಿ ಸಿ ಎಂ ಬೆಂಬಲಿಗರೇ ಹೇಳಿಕೆ ಕೊಟ್ಟರೆ ಅದು ಹೈಕಮಾಂಡ್ಗೆ ಮುಜುಗರ ಆಗುತ್ತೆ, ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ ಮಟ್ಟದಲ್ಲಿ ಮುಜುಗರ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ 1-to-1 ಸಂಪರ್ಕ ಹೈಕಮಾಂಡ್ ಜೊತೆ ಇರೋ ಸಂದರ್ಭದಲ್ಲಿ ಅವರು ಇಲ್ಲಿ ಅವರ ಬೆಂಬಲಿಗರಿಂದ ನಾ ಸಿ ಎಂ ಮಾಡಿಸಿ ಸಿ ಎಂ ಮಾಡಿಸಿ ಅಂತ ಹೇಳಿಸುವ ಯಾವುದೇ ಅವಶ್ಯಕತೆಗಳು ಇರೋದಿಲ್ಲ. ಒಂದು ವೇಳೆ ಇವರು ಬೆಂಬಲಿಗರು ಹೇಳಿದ್ರು ಅಂತಂದರೆ ಅದೆಲ್ಲೋ ಡಿ ಕೆ ಶಿವಕುಮಾರ್ ಅವರೇ ಹೇಳಿಸ್ತಿದ್ದಾರಾ ಅನ್ನುವ ಅನುಮಾನ ಬರದೇ ಇರೋದಿಲ್ಲ. ಹಾಗಾಗಿ ಸೈಲೆಂಟಾಗಿ ಇದ್ದುಕೊಂಡೇ ಹೈಕಮಾಂಡ್ನ ಓಲೈಕೆ ಮಾಡುವ ಪ್ಲಾನ್ಗಳು ಸಿ ಎಂ ಕುರಿತು ಅಥವಾ ಸಿ ಎಂ ಕುರ್ಚಿಯ ಕುರಿತು ಯಾವುದೇ ಮಾತುಗಳನ್ನು ಆಡಬಾರದು ಅಂತ, ಮತ್ತು ಮೆರಿಟ್ ಮೇಲೆ ನಾನು ಮಾಡಿದ್ದೀನಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು ಅನ್ನೋ ರೀತಿಯಲ್ಲಿ ಒಂದು ವಿಶ್ವಾಸದ ಜೊತೆಗೆ ಡಿ ಸಿ ಎಂ ಮುಂದುವರಿತಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪು ಅಲ್ಲ ಮತ್ತು ಆಶ್ಚರ್ಯವೂ ಅಲ್ಲ. ದೀಪ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ, ಗುಡ್ ಮಾರ್ನಿಂಗ್. ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ನಡೆ, ರಾಜಕೀಯವಾಗಿ ಅವರ ಪ್ರತಿ ಹೆಜ್ಜೆಯೂ ಕೂಡ ಬಹಳ ಯೋಚನೆ ಮಾಡಿ ಮತ್ತು ಅದರ ಹಿಂದೆ ಬಹಳ ಸಿದ್ಧತೆಗಳು ಮತ್ತು ಅದರ ಮುಂದೆ ಬಹಳ ಪ್ಲಾನ್ಗಳಿರುತ್ತೆ ಅನ್ನೋದನ್ನು ನಾವು ನೀವು ತಿಳಿದಿದ್ದೀವಿ. ಈಗ ಈ ಸಿ ಎಂ ವಿಚಾರದಲ್ಲಿ ಡಿ ಸಿ ಎಂ ಸೈಲೆಂಟ್ ಆಗಿರೋದ್ರ ಹಿಂದಿನ ಲೆಕ್ಕಾಚಾರ ಏನು ದೀಪ? ಪ್ರಣುತ್, ನಿಜ, ಸಾಮಾನ್ಯವಾಗಿ ಸಿ ಎಂ ಬದಲಾವಣೆ ಅನ್ನುವಂತಹ ವಿಚಾರ ಮೂಡ ಪ್ರಕರಣ ಬಂದ ಬೆನ್ನಲ್ಲೇ ಹೆಚ್ಚಾಗಿತ್ತು. ಅಷ್ಟೇ ಅಲ್ಲ, ಸಾಕಷ್ಟು ಬಾರಿ ಈ ಒಂದು ನಾವು ಸಿ ಎಂ, ನಾವು ಸಿ ಎಂ ಆಕಾಂಕ್ಷಿ ಅನ್ನುವಂತಹದ್ದನ್ನ ಹಿರಿಯ ಸಚಿವರುಗಳು ಹೇಳ್ತಾ ಇದ್ರು, ಅದಕ್ಕೊಂದು ಕಡಿವಾಣ ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೆಪಿಸಿಸಿಯ ಹಿರಿಯ ನಾಯಕರುಗಳು, ಹಿರಿಯ ಮುಖಂಡರುಗಳು ಹೈಕಮಾಂಡ್ಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು. ಇದೆಲ್ಲದರ ಬೆನ್ನಲ್ಲೇ ಒಂದು ವಿಚಾರ ಸೂಕ್ಷ್ಮವಾಗಿ ವೀಕ್ಷಿಸೋದಾದ್ರೆ, ಸೂಕ್ಷ್ಮವಾಗಿ ನೋಡೋದಾದ್ರೆ, ಡಿ ಕೆ ಶಿವಕುಮಾರ್ ಇಲ್ಲಿಯವರೆಗೂ ಕೂಡ ಸಿ ಎಂ ಬದಲಾವಣೆ ಅನ್ನುವಂತಹ ವಿಚಾರ ಆಗ್ಲಿ ಅಥವಾ ನಾನು ಮುಂದೆ ಸಿ ಎಂ ಆಗ್ಬೇಕು ಅನ್ನುವಂತಹದ್ದಾಗ್ಲಿ ಎಲ್ಲೂ ಕೂಡ ಕ್ಲೈಮ್ ಮಾಡಿಲ್ಲ. ಯಾಕಂದ್ರೆ ಒಂದಿಷ್ಟು ಮಾತುಕತೆಯ ಪ್ರಕಾರ, ಒಂದಿಷ್ಟು ಚರ್ಚೆಯಲ್ಲಿರುವಂತಹ ವಿಚಾರದ ಪ್ರಕಾರ 2.5 ವರ್ಷದ ಬಳಿಕ ಅವರಿಗೆ ಸಿಗುತ್ತೆ ಅನ್ನುವಂತಹದ್ದು ಕಾಂಗ್ರೆಸ್ ನಾಯಕರಲ್ಲಿ, ಕಾಂಗ್ರೆಸ್ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮಾತು. ಆದ್ರೆ ಇದೀಗ ಇಷ್ಟೆಲ್ಲ ಬೆಳವಣಿಗೆ ಬೆನ್ನಲ್ಲೇ ಅವ್ರು ಯಾಕೆ ಸೈಲೆಂಟ್ ಆದ್ರು ಅನ್ನುವಂತಹದ್ದು ಕೂಡ ಸಹಜವಾಗಿ ಕಾಡುವಂತಹ ಪ್ರಶ್ನೆ. ಅದರ ಹಿಂದೆ ಒಂದು ಉದ್ದೇಶ ಏನು ಅಂತಂದ್ರೆ, ಹೈಕಮಾಂಡ್ ಎಲ್ಲವನ್ನ ಗಮನಿಸ್ತಾ ಇದೆ, ಯಾರ್ಯಾರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅವರ ಎಲ್ಲರ ಬಗ್ಗೆಯೂ ಕೂಡ ಅವರು ಗಮನದಲ್ಲಿ ಇಟ್ಟಿದ್ದಾರೆ. ನಾವು ಈ ರೀತಿಯಾದಂತಹ ಹೇಳಿಕೆ ಕೊಟ್ರೆ ಪಕ್ಷಕ್ಕೆ ಡ್ಯಾಮೇಜ್, ಜೊತೆಗೆ ಮುಂದೆ ಸಿಗುವಂತಹ ಸ್ಥಾನ ಕೂಡ ಸಿಗದೆ ಹೋದ್ರೆ ಯಾವ ರೀತಿಯಾಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೇ ಅವರು ಸೈಲೆಂಟ್ ಆದ್ರ ಅನ್ನುವಂತಹದ್ದು ಒಂದು ಕಡೆ. ಮತ್ತೊಂದು ಕಡೆ, ನಾವು ಯಾವುದೇ ರೀತಿಯಲ್ಲೂ ಕೂಡ, ಅಂದ್ರೆ ಸಿ ಎಂ ಬದಲಾವಣೆ ವಿಚಾರ ಬಂದಾಗಿನಿಂದಲೂ ಕೂಡ ನಾವು ಯಾವುದೇ ರೀತಿ ಕ್ಲೈಮ್ ಮಾಡಿಲ್ಲ ಅನ್ನುವಂತಹದ್ದನ್ನ ಸಂದೇಶವನ್ನು ಕೂಡ ಹೈಕಮಾಂಡ್ಗೆ ಅವರು ಕೊಡುವಂತಹ ನಿಟ್ಟಿನಲ್ಲಿ ಈ ರೀತಿ ಸೈಲೆಂಟ್ ಆದ್ರ ಅನ್ನುವಂತಹದ್ದು ಮತ್ತೊಂದು ವಿಚಾರ. ಆದ್ರೆ ಅವರ ಸೈಲೆಂಟ್ ಹಿಂದೆ ಒಂದು ಉದ್ದೇಶ ಅಂತೂ ಇದ್ದೇ ಇದೆ, ಅದು ಇದಾಗಿರಬಹುದು ಅಥವಾ ಮತ್ತೊಂದಾಗಿರಬಹುದು. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಬದಲಾವಣೆ ಅನ್ನುವಂತಹ ಕ್ಲೈಮ್ ವಿಚಾರ, ಆದ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರುವಂತಹದ್ದು ಆಶ್ಚರ್ಯವೇ ಸರಿ. ಪ್ರಣೋತ್, ಥ್ಯಾಂಕ್ ಯು ದೀಪ ಮಾಹಿತಿಗೆ. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ನಡೀತಾ ಇರುವಂತಹ ಈ ಡೆವಲಪ್ಮೆಂಟ್ನಲ್ಲಿ ಡಿ ಸಿ ಎಂ ಕಡೆಯವರು ಸ್ವಲ್ಪ ಹಿಂದಿದ್ದಾರೆ, ಅದ್ರ ಹಿಂದೆ ಲೆಕ್ಕಾಚಾರ ಇದೆ ಅನ್ನೋದು ಸ್ಪಷ್ಟ. ಬಟ್ ಏನು ಲೆಕ್ಕಾಚಾರ, ಏನು ಮಾಡ್ತಿದ್ದಾರೆ ಇವೆಲ್ಲ ಮುಂದಷ್ಟೇ ಗೊತ್ತಾಗಬೇಕು.